ನಿತ್ಯ, ಒಡ್ದಿದ್ ಸಾಕು, ನಿಲ್ಸು. ಅಯ್ಯೋ, ಜೈಲರ್ ಬಂದು ನೀವು ಒಡ್ದಿರೋ ಕಲ್ಲೆಲ್ಲಿ ಅಂತ ತೋರಿಸ್ಬೇಕಲ್ವಾ? ಅಲ್ಲಮ್ಮ, ಹೊರಗಡೆ ಏನೇನೋ ಮಾಡಿ ಇಲ್ಲಿಗೆ ಬಂದಿರೋ ನಮ್ಗೆ ಈ ಕಲ್ಲು ಹೊಡಿಯಕಾಗ್ತಿಲ್ಲ, ಇನ್ನು ನೀವ್ ಹೇಗಮ್ಮ ಮಾಡಕ್ಕಾಗತ್ತೆ? ಇವ್ರೇ ನನ್ ಸರ್ವಸ್ವ, ಇವರಿಗೋಸ್ಕರ ಅಗತ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ತೇನೆ. ಅವರು ಕಷ್ಟ ಪಡಬಾರ್ದು ಅಂತ ಬಂದವಳು, ಅವ್ರ ಕಷ್ಟ ಹಂಚ್ಕೊಳ್ಳೋದೇ ನನ್ನ ಇಷ್ಟ. ಭೋಜೇಶು ಮಾತಾ ಕಾರ್ಯೇಶು ದಾಸಿ ಅಂತಾರೆ, ಆದ್ರೆ ನಿನ್ ವಿಷಯದಲ್ಲಿ ಕಾರ್ಯೇಶು ಮಾತಾ ಅನ್ಬೇಕು ನಿತ್ಯ. ನನ್ ಪ್ರತಿ ಕಷ್ಟದಲ್ಲೂ ನನ್ ಜೊತೆಗಿದ್ದು ನನಗೆ ಅಮ್ಮ ಇಲ್ದಿರೋ ಕೊರಗ್ ನನ್ನ ನೀಗಿಸ್ತಿದ್ಯಾ. ಧರ್ಮೇಚ ಅರ್ಥೇಚ ಕಾಮೇಶ ಮೋಕ್ಷೇಚ ನಾತೀಚರಾಮಿ ಅಂತ ಮದುವೆ ದಿನ ನನ್ನ ಮಂತ್ರ ಹೇಳಿದ್ದೆ, ಆದ್ರೆ ಈಗ ಮಂತ್ರಕ್ಕೆ ಸಾರ್ಥಕತೆ ನೀನ್ ಕೊಡ್ತಿದ್ಯಾ. ಪ್ರತಿ ಕ್ಷಣ ನನ್ನ ಕೈ ಬಿಡದೆ ನನ್ನ ಹಿಂದೆ ಇರ್ತೀಯ. ಹೇಗ್ ನಿನ್ ಋಣನ ತೀರಿಸ್ಲಿ? ಇಷ್ಟು ಯುಗಕ್ಕೆ ಸಾಕಾಗೋ ಅಷ್ಟು ನನ್ನ ಪ್ರೀತಿಸಿದೀರ, ನಿಮ್ಮಿಂದ ಇನ್ನು ನಾನೇನ್ ಕೇಳೋದು? ಆ ದೈವದಾಗಿರೋ ನಿಮಗೆ ತುಳಸಿ ಎಲೆ ಅಷ್ಟು ಭಕ್ತಿ ಕೊಡ್ತಿದ್ದೀನಿ ಅಷ್ಟೇ. ಎಸ್ ಸರ್. 786 ಪ್ರೆಸೆಂಟ್ ಸರ್. ನಡೀರಿ. ನಡೀರೋ ನಡೀರೋ. ನಡೀರಿ ನಡೀರಿ ನಡೀರಿ. ಏ ನಡಿಯೋ ನಡಿಯೋ, ಕತ್ತೆ ಬಡವಾ, ನಡಿ ನಡೀರ. ಎಲ್ಲಾ ಸೆಲ್ಲನ್ನು ಸರಿಯಾಗಿ ಲಾಕ್ ಮಾಡಿ. ಎಸ್ ಮೇಡಮ್. ನೈಟು ಕೇರ್ಫುಲ್ ಆಗಿ ವಾಚ್ ಮಾಡಿ, ಗೊತ್ತಾಯ್ತಾ? ಹಾ, ನಡೀರಿ ನಡೀರಿ. ಕುಮಾರ, ಬೇಗ ಹಾಕೋ. ನನ್ನ ನೋಡಿದ್ರು ಮಾತಾಡ್ತೇ ಹೋಗ್ತಿದ್ದಾಳಲ್ಲ, ಇದು ನಾನಂದ್ರೆ ನೆಗ್ಲೆಟ್ ಇಲ್ಲ ಗಂಗಾ ಕಾಣಿಸ್ತಿಲ್ಲ ಅನ್ನೋ ಬೇಜಾರ. ಮಾಮ್,
ಒಂದೇ ದಿನದಲ್ಲಿ ಜೀವನ ಪೂರ್ತಿ ತಲೆ ಕೆಳಗಾಗೋಯ್ತಲ್ಲ ನಿತ್ಯ. ಎಲ್ಲಿರ್ಬೇಕಾದವರು ಎಲ್ಲಿದ್ದೀವಿ? ಬೇಜಾರಾಗ್ಬೇಡ್ರಿ. ಕತ್ಲಿಗೊಂದಿನ, ಬೆಳಕಿಗೊಂದಿನ ಅಂತಾರೆ. ಇದೇ ಶಾಶ್ವತ ಅಲ್ಲ. ಈ ಸಮಯ ಕಳೆದು ಹೋಗುತ್ತೆ, ಮತ್ತೆ ಒಳ್ಳೆ ದಿನ ಬರುತ್ತೆ. ನನ್ ಜೈಲಲ್ಲಿಲ್ಲ ನಿತ್ಯ, ಸ್ವರ್ಗದಲ್ಲಿದ್ದೀನಿ ಅಂತ ಅನಿಸ್ತಾ ಇದೆ. ನೋಡಿದ್ರ, ಅದಕ್ಕೆ ನಾನು ಬಂದಿದ್ದು. ರಾಮ ದೊಡ್ಡವನು, ದೇವರು ಅಲ್ಲ ನಿತ್ಯ, ಅದೃಷ್ಟವಂತ. ಕಾಡಲ್ ಕೂಡ ರಾಮಂಗೆ ಸೀತೆ ಜೊತೆಗೇ ಇದ್ಲು. ನಾನ್ ಕೂಡ ಅದೃಷ್ಟವಂತಾನೆ, ಯಾಕಂದ್ರೆ ನನ್ ಸೀತೆ ನನ್ ಪಕ್ಕನೇ ಇದ್ದಾಳೆ. ಇಲ್ಲ, ಅಷ್ಟೇ ಅಲ್ಲ, ಎಲ್ಲಾದ್ರೂ ಸರಿ, ನಾನ್ ನಿಮ್ಮನ್ನ ಬಿಟ್ಟಿರಲ್ಲ. ಬೀಜ ಬಳ್ಳಿ ಆಗೋದು, ಬಳ್ಳಿ ಬೀಜ ಆಗೋದು ಅಂದ್ರೆ ಇದೇ ಅಲ್ವಾ ನಿತ್ಯ? ಡೈನಿಂಗ್ ಟೇಬಲ್ ಮೇಲೆ ಎಷ್ಟೋ ವೆರೈಟಿ ಡಿಶಸ್ ಗಳನ್ನ ಇಟ್ಕೊಂಡು ತಿನ್ನೋ ಈ ಸೂರ್ಯ ವಂಶದ ಜೈ ಸೂರ್ಯ, ಒಂದು ಚಿಕ್ಕ ರೂಮ್ ಅಲ್ಲಿ ರಾಗಿ ಮುದ್ದೆ ಖಾರ ಪುಡಿ ತಿನ್ನೋ ಪರಿಸ್ಥಿತಿ ಬಂದಿದೆ ನಿತ್ಯ. ಅಯ್ಯೋ, ರಾಗಿ ಮುದ್ದೆ ದೇಹಕ್ಕೆ ತುಂಬಾ ಒಳ್ಳೇದು ಯಜಮಾನ್ರೆ, ತಂಪಾಗಿಡತ್ತೆ. ಈ ಖಾರದ ಪುಡಿ ಇದೆಯಲ್ಲ, ನೋಡ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ. ಎರಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಆಹಾ ಸ್ವಾಮಿ ರಂಗ. ಹೊರಗಡೆ ಹೋದ್ಮೇಲೂ ಕೂಡ ನೀವ್ ಇದೇ ಬೇಕು ಅಂತೀರಾ? ಅಷ್ಟು ಚೆನ್ನಾಗಿರುತ್ತ? ಮತ್ತೆ ಮೊದ್ಲೆಲ್ಲ ನಮ್ ದೊಡ್ಡವರು ಇದನ್ನೇ ತಿಂದು ಹಾಯ 100 ವರ್ಷಕ್ಕಿಂತ ಮೇಲ್ ಬದುಕ್ತಾ ಇದ್ರು. ನಾವ್ ನೋಡಿದ್ರೆ ಜಂಕು, ಬಿರಿಯಾನಿ, ಪಿಜ್ಜಾ, ಬರ್ಗರ್ ತಿಂದು 37ಕ್ಕೆ ಬಿಪಿ ಶುಗರ್ ತಂದ್ಕೊಂಡು 65ಕ್ಕೆ ಗೊಟಕ್ ಅಂತೀವಿ. ಏಯ್, ನಿಜವಾಗ್ಲೂ ರುಚಿಯಾಗಿರತ್ತ? ಶರತ್, ಪಿಎ ಆಫ್ ಮಲ್ಲಿಕಾ. ಗುಡ್ ಮಾರ್ನಿಂಗ್ ಮೇಡಮ್. ಸಾವೆ ಎದುರಿದ್ದಾಗ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ಬಾರ್ದು ಶರತ್. ಕೇಳ್ಬೇಕು, ಸಾವು ಯಾಕೆ ಬಂತು ಅಂತ ಕೇಳ್ಬೇಕು. ಯಾಕೆ ಬಂದ್ರಿ ಮೇಡಮ್? ಸ್ಮೋಕ್ ಮಾಡಿದ್ರೆ ಲಂಗ್ಸ್, ಡ್ರಿಂಕ್ಸ್ ಮಾಡಿದ್ರೆ ಲಿವರ್ ಹೋಗುತ್ತೆ, ಹಾಗೆ ಬೇಡ್ದಿರೋ ತಪ್ಪು ಮಾಡಿದ್ರೆ ಪ್ರಾಣನೇ ಹೋಗುತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ ಮೇಡಮ್. ಯಾವ ತಪ್ಪು ಮಾಡಿಲ್ವಾ? ಪಾಪ, ನಿಮ್ ಮೇಡಮ್ ಮೈ ಸುಟ್ಕೊಂಡು ಸತ್ತೋದ್ರೆ ಆ ಬೇಜಾರು ಸ್ವಲ್ಪನೂ ಇಲ್ದೆ ನೀನು ಡ್ರಿಂಕ್ಸ್ ಮಾಡಿ, ಸ್ಮೋಕ್ ಮಾಡಿ, ಚಿಕನ್ ಬಿರಿಯಾನಿ ತಿಂದು ಆರಾಮಾಗಿ ನಿದ್ರೆ ಮಾಡ್ತೀಯ. ನಾನೇ ಹಾಗೆ
ನಿನಗೂ ಸ್ವಾಮಿ ಭಕ್ತಿ ಹೆಚ್ಚು ಅಂತ ನನ್ನ ಎನ್ಕ್ವೈರಿಲಿ ಗೊತ್ತಾಯ್ತು. ಸೋ ನೀನು ನೊಂದ್ಕೊಂಡಿಲ್ಲ ಅಂದ್ರೆ ನಿನ್ ಮೇಡಮ್ ಸತ್ತಿಲ್ಲ, ಬದುಕೇ ಇದ್ದಾಳೆ. ಆದ್ರೆ ನನ್ ಜೈ ಜೈಲಲ್ಲಿದ್ದಾನೆ. ವೇರ್ ಇಸ್ ಮಲ್ಲಿಕಾ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನಿಮ್ ಗಂಡನಿಂದನೇ ನಮ್ ಮಲ್ಲಿಕಾ ಮೇಡಮ್ ಸತ್ತು ಹೋಗಿದ್ದು. ಕಮ್ ಅಗೇನ್, ರಿಪೀಟ್ ರಿಪೀಟ್ ಶರತ್. ನಿಮ್ ಗಂಡನಿಂದನೇ ಮಲ್ಲಿಕಾ ಮೇಡಮ್ ಸತ್ತೋಗಿದ್ದು. ಒನ್ಸ್ ಮೋರ್, ಒನ್ ಮೋರ್ ಟೈಮ್. ಹೇ ಮೇಡಮ್, ಸಾರು ಇನ್ನು ಸೆಲ್ಲಲ್ಲಿ ನಿದ್ರೆ ಮಾಡ್ತಿದ್ದಾರೆ, ಅವ್ರನ್ನ ಹೇಗಾದ್ರೂ ಎಬ್ಬಿಸ್ಬೇಕು. ಹೌದು ಕಣೋ. ಆ ವಾರ್ಡನ್ ನೋಡ್ದ ಅಂದ್ರೆ ಜೈಲರ್ ಹತ್ರ ಹೇಳ್ಬಿಡ್ತಾನೆ, ಬನ್ನಿ. ಇವತ್ ನನ್ ಬರ್ತ್ಡೇ ಅಂತ ಯಾರೋ ಹೇಳಿದ್ ನಿಮ್ಗೆ? ಏನು, ಹುಟ್ಟಿದ ದಿನ ಅಲ್ವಾ? ಹಾಗಾದ್ರೆ ಮದುವೆ ನಿಲ್ಸಿ. ಇವತ್ ನಾನು ಹುಟ್ಟಿದ ದಿನನೂ ಅಲ್ಲ, ಮದುವೆ ದಿನನೂ ಅಲ್ಲ. ಏನು ಅಲ್ವಾ, ಮತ್ತ್ಯಾಕ್ ವಿಷ್ಯ ವೇಸ್ಟ್. ಹಾಗಾದ್ರೆ ಏನ್ ಮಾಡೋದು, ಹೋಗೋಣ ಬನ್ನಿ. ಬರ್ರಪ್ಪ. ಏಯ್, ಬೆಳಿಗ್ಗೆನೆ ಏನಾಯ್ತು ನಿಮ್ಗೆ? ಗಲಾಟೆ ಮಾಡ್ತಾ ಇದ್ದೀರಾ? ಏಯ್, ನೀನೇನ್ ನೋಡ್ತಿದ್ಯಾ? ಹೋಗಿ ಸೆಲ್ ಓಪನ್ ಮಾಡು. ಓಕೆ ಸರ್. ಈಗಷ್ಟೇ ಎದ್ದೇಳ್ತಿದ್ಯಾ ಕುಮಾರ? ಸೆಲ್ ಓಪನ್ ಮಾಡು. ನಿತ್ಯಪ್ಪ, ಏನೋ ನಿನ್ನ ಹೆಸರು? ಶ್ರೀವತ್ಸ ಗೋತ್ರ ಅಗ್ನಿಹೋತ್ರ ವೆಂಕಟ ಸೂರ್ಯ ಸತ್ಯ ಸುಬ್ರಹ್ಮಣ್ಯ ನಾರಾಯಣ ಉರ್ಫ್ ನಾಣಿ. ಓ, ಪುರೋಹಿತನಾ? ಹ್ಮ್, ಏನ್ ಮಾಡ್ದೆ? ಕಾಗೆಗಿಟ್ಟಿದ್ ಪಿಂಡನ ಎತ್ಕೊಂಡು ಹೋದ? ನಿಮ್ಮ DSP ಕೊಡ್ದೆ. ಅಯ್ಯೋ, ನಿನ್ನ ಅವನು ನೀನೇನಾ? ಎಸ್, ಅದು ನಾನೇ. ಹೇಯ್, ಅಬ್ಬಾ, ನಮ್ DSP ಸರ್ಗೆ ಹೊಡಿತಿಯೇನೋ? ಪಾಪದ್ ಕೊಡ ತುಂಬ ಹೋಗಿದೆ, ನಿನ್ ಪುಣ್ಯ ಎಲ್ಲ ತೀರ್ ಹೋಗತ್ತೆ. ಹೇಯ್, ಇವನಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳಿ. ಮತ್ತೆ ಕಾಕಿ ಯೂನಿಫಾರ್ಮ್ ನ ಕಣ್ಣೆತ್ತಿ ನೋಡಿದ್ರೆ ಪ್ಯಾಂಟ್ ಒದ್ದೆ ಆಗೋಗತ್ತೆ. ಅಲ್ಲ, ಏನ್ರಿ ನೀವು, ಏನ್ ನಿಮ್ದು? ಇಷ್ಟು ಜನ ಗಂಡಸ್ರ ಮುಂದೆ ಇನ್ನೊಬ್ಬ ಗಂಡಸರಿಗೆ ಅಸಹ್ಯವಾಗಿ ಮಾತಾಡ್ತೀರಾ? ಅಷ್ಟಕ್ಕೂ ನೀವು ಒಂದ್ ಹೆಣ್ಣ ಮುಖ ನೋಡಿದ್ರೆ ಪಾತ್ರೆ ತೊಳೆ ಬ್ರಷ್ ತರ ಇದೆ. ಹೇಯ್ ಹೇಯ್,
ತಾಯಿ. ಹೇಯ್, ನಾನ್ ಇಲ್ಲಿಗೆ ಜೈಲರ್ ಕಣೋ, ನಿನ್ನ ಪಾಲಿನ ಎಮ್ಮ ದೂತೆ. ಅಯ್ಯೋ, ನಿನ್ ಮನೆ ಹಾಳಾಗ ಎಲ್ಲಿ ಹೊಡಿಬಾರ್ದು, ಅಲ್ಲೇ ಹೊಡೆದಲ್ಲೇ ನಿನ್ ಕೈ ಮುರಿದೋಗ. ನಿನಗ್ ಬರಬಾರ್ದು ಬರ. ಏ ಕಣ ಬಾಲರಾಜು, ನೀನ್ ನಿತ್ಯ ಮೇಡಮ್ ಕಣೋ. ಮೇಡಮ್ ಗಟ್ಟಿಯಾಗಿ ಕೂಗ್ಬೇಡ್ರಿ, ವಾರ್ಡನ್ ಕೇಳಿಸ್ಕೋತಾರೆ. ಈಗ ನನಗೆ ಸಮಾಧಾನ ಆಯ್ತು ಮೇಡಮ್. ಒಳಗೆ ಹೇಗ್ ಬಂದೆ ನಾನು? ಮರ್ಯಾದೆಯಿಂದ ಒಳಗ್ ಕಳಿಸಿ ಅಂದೆ, ಆಗಲ್ಲ ಅಂದ್ರು. ಮತ್ತೆ ಹೇಗ್ ಹೋಗೋದು ಅಂದೆ, ಯಾರಾದ್ರೂ ದೊಡ್ಡ ಅಧಿಕಾರಿಗೆ ಹೋಗಿ ಓಡಿ ಅಂದ್ರು. ಬೆಳಿಗ್ಗೆನೆ ಡಿ ಎಸ್ ಪಿ ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಗುಡ್ ಮನೆಗೆ ಹೇಳ್ದೆ, ಹಂಗೆ ಕಿವಿ ಗುಯ್ಯನಗೊಂದು ಬಿಟ್ಟೆ. ಆಮೇಲೆ ಪೊಲೀಸ್ ಬಂದು ಇಲ್ಲಿ ಕರ್ಕೊಂಡು ಬಂದ್ರು. ನಾನ್ ಬಂದಿದ್ದೀನಲ್ಲ ನಾಣಿ ಅವ್ರೆ, ಮತ್ತೆ ನೀವ್ ಬರ್ಬೇಕಿತ್ತ? ಬೇಕಿತ್ತ? ಒಳ್ಳೆ ಕತೆ ಆಯ್ತಲ್ಲ, ಸೀತಾರಾಮ ಎಲ್ಲಿರ್ತಾರೋ ಆಂಜನೇಯ ಕೂಡ ಅಲ್ಲೇ ಇರ್ಬೇಕಲ್ವಾ ಮೇಡಮ್? ನಿನ್ ಸ್ವಾಮಿ ಭಕ್ತಿ ಬೆಂಕಿ ಹಾಕ, ನಿನ್ ಮೀನಾಕ್ಷಿಗೆ ಹೇಳಿ ಬಂದಿದ್ಯಾ? ಆ ಕೆಲ್ಸ ಕೂಡ ಆಗೋಯ್ತು ಸಾರ್. ಇಲ್ಲೋಡಿ, ವೀರ ತಿಲಕ್ ಇಟ್ಟೆ ಕಳ್ಸಿದಾಳೆ. ಇಬ್ರು ಒಂದೇ? ನೀವಿಬ್ರು ಚೆನ್ನಾಗಿದ್ರೆ ಅಲ್ವಾ ಮೇಡಮ್, ನಾವಿಬ್ರು ಆಯಾಗಿರೋದು. ಸರಿ, ಆ ಜೈಲರ್ ಹತ್ರ ಸ್ವಲ್ಪ ಹುಷಾರಾಗಿರು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿರ್ಬೇಡ. ಇಲ್ನೋಡು, ಇವ್ರು ನಮ್ ಫ್ರೆಂಡ್ಸ್. ಇವನು ಸೂರಿ, ಇವನು ಸತ್ಯ, ಅವನು ವಿಕ್ರಮ್, ಮಸ್ತಾನ್, ಅವನು ಯಾದಗಿರಿ. ಇವ್ರೇನಾದ್ರೂ ಟಾಟಾ ಬಿರ್ಲಾನ ಇಲ್ಲ ಅಂಬಾನಿನ ಸಾರ್ ನನಗ್ ಪರಿಚಯ ಮಾಡ್ತಿದ್ದೀರಾ? ಅಲ್ಲ, ಈ ಕಳ್ಳರ್ಗಳ ಹತ್ರ ಯಾಕೆ ಸರ್ ನಿಮಗ್ ಫ್ರೆಂಡ್ಶಿಪ್? ನೋಡು, ಇದೇ ಬೇಡ ಅಂದಿದ್ದು. ರೆಸ್ಪೆಕ್ಟ್ ಆಲ್ ದ ಪೀಪಲ್ ಮ್ಯಾನ್. ಏನ್ ಸರ್ ಈ ಮುಖಕ್ಕೆ ರೆಸ್ಪೆಕ್ಟ್ ಕೊಡೋದು? ನೀವು ಆಗಿದ್ಕೆ ಸಹಿಸ್ಕೊಂಡು ಸುಮ್ನಿದ್ದೀರಾ, ಅದೇ ನಾನ್ ಆಗಿದ್ರೆ ತಪ್ಪು ಮಾಡಿ ಜೈಲಿಗೆ ಬಂದ್ರೆ ಈ ಕಳ್ಳರಿಗೆ ಪೂಜೆ ಮಾಡ್ಬಿಡ್ತಿದ್ದೆ. ನಾನಿ ಸಾರಿ. ಬಾನಿತ್ಯ, ಸ್ನಾನ ಕೋಣ, ನೀನ್ ಬದಲಾಗಲ್ಲ. ಇವ್ರೋ ಇವ್ರ ಮಕನೋ? ಇವನ್ ತುಂಬಾ ಓವರ್ ಆಗಾಡ್ತಿದ್ದಾನ ಕಣೋ. ಇವನ ಏನೋ ಒಂದ್ ಮಾಡ್ಬೇಕು ಕಣ. ಇವನ್ನ ಚೆಚ್ಚಾಕ್ಬಿಡ್ಬೇಕು, ಹಿಂಡಿ ಹಿಪ್ಪೆ ಮಾಡ್ಬೇಕು. ಹಿಪ್ಪೆ ಮಾಡೋದಷ್ಟೇ ಅಲ್ಲ, ಹಿಪ್ಪೆ ಮಾಡಿ ಹೊಣಗಾಕ್ಬಿಡ್ಬೇಕು. ಓಪನ್ ಪ್ಲೇಸ್ ಅಲ್ಲಿ ಸ್ನಾನ ಮಾಡೋದ್ರು ತುಂಬಾ ಕಷ್ಟ. ಹೇಯ್, ನಿಮ್ಗೆ ಅಕ್ಷತೆ ಕೊಟ್ಟು ಕರಿಬೇಕಾ? ಹೋಗಿ ಸ್ನಾನ ಮಾಡಿ. ಹೇಯ್, ನೀನೇನು ಆಗ್ ನಿಂತಿದ್ಯಾ? ಇಲ್ಲೋಡು ಮಿಸ್ಟರ್ ವಾರ್ಡನ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಮ್ಮ ಮೇಡಮ್ಗೆ ಏನು ಹೋಗು ಬಾ ಅಂತೀಯ ಏನೋ? ಮೇಡಮ್ಮ, ಸರ್ ತಗೊಳ್ಳಿ ಬಕೀಟ. ಚಳಿ ಆಗ್ತಿದೆ. ಇಲ್ಲಿ ಕೊಡಿ ಸರ್. ಅಯ್ಯೋ, ಬಾತ್ರೂಮ್ ಅಲ್ಲಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋರು ನೀವು, ಈಗ ಈ ತಣ್ಣೀರಲ್ಲಿ ಹೊರಗಡೆ ಸ್ನಾನ ಮಾಡ್ಬೇಕಾಯ್ತು. ನಾನಿ ಸರ್, ಪಾಸ್ಟ್ ನೆನಪು ಮಾಡ್ಬೇಡ, ಪ್ರೆಸೆಂಟ್ ತುಂಬಾ ಕಷ್ಟ ಆಗುತ್ತೆ. ಸರ್ ಬೇಕಾದ್ರೆ ನಾನು ಬೆನ್ನಿಚ್ಕೊಡ್ಲ. ಇಲ್ಲಿ ನಿತ್ಯ ಇದ್ದಾಳೆ, ಮಧ್ಯೆ ನೀನ್ಯಾಕೆ? ಅಂದ್ರೆ ಜೈಲಲ್ಲಿ ಕೂಡ ಬಿಡಲ್ವಾ ಮಹಾಪ್ರಭು? ನಮಗೆ ಮನೆ ಆದ್ರೂ ಜೈಲ್ ಆದ್ರೂ ಒಂದೇ ನಾನಿ. ತಪ್ಪುತ್ತ ಮೇಡಮ್, ಶುರು ಮಾಡಿ. ಹಾ, ಅಯ್ಯೋ, ಏ
ಅಮ್ಮೋರೆ ತುಳಸಿ, ಗಂಗಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ಆ ವಿಷಯ ಕೇಳೋಣ ಅಂತಾನೆ ನಿಮ್ ಹತ್ರ ಬಂದೆ. ಏನ ಗಂಗಾ ಕಾಣಿಸ್ತಿಲ್ವಾ? ಎಲ್ಲಿಗೋದ್ಲು? ಎರಡು ದಿನ ಆಯ್ತಮ್ಮ ಗಂಗಾನ ನೋಡಿ. ಎಲ್ಲಿಗೆ ಹೋಗಿದ್ದಳೋ ಹೇಗಿದ್ದಳೋ ಅಂತ ಭಯ ಆಗ್ತದೆ. ಏನಾದ್ರೂ ಮಾಡಿ ಗಂಗಾ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ. ಆ ಕೆಲ್ಸನೇ ಮಾಡ್ತಿದ್ದೀನಿ. ನೀನ್ ಹೊರಗೆ ಹೇಳ್ತಿದ್ಯಾ? ನಾನು ಒಳಗೆ ಒತ್ತಾಡ್ತಿದ್ದೀನಿ. ನಿಂಗಾದ್ರೆ ಹೇಳ್ಕೊಳ್ಳೋದಕ್ಕೆ ನಾನಿದ್ದೀನಿ. ನನ್ನ ಮುನ್ನ ನಾನು ಯಾರ ಹತ್ರ ಹೇಳಿ? ಒಬ್ಳು ಮಗಳಿಗೆ ಇಬ್ರು ತಾಯಿ ಒದ್ದಾಟ ಅಂದಂಗಾಯ್ತು. ಗಂಗಾನ ಹತ್ರ ಮಾಡ್ಕೊಳಕಾಗ್ತಿ, ನಿತ್ಯಾಗೆ ನಿಜ ಹೇಳೋಕಾಗ್ತಿ, ಒಳಗೊಳಗೆ ಒದ್ದಾಡ್ತಾ ಇದ್ದೀನಿ. ಯಾವ ಮಗಳಿಗೆ ಏನಾಗತ್ತೋ ಅಂತ ಭಯ ಪಡ್ತಿದ್ದೀನಿ. 20 ವರ್ಷ ಬೆಳ್ಸಿರೋ ಮಗಳನ್ ಕಳ್ಕೊಳ್ಳ, 20 ವರ್ಷ ಆದ್ಮೇಲೆ ಸಿಕ್ಕಿರುವಂತ ಮಗಳನ್ ಕಳ್ಕೊಳ್ಳ, ಗೊತ್ತಾಗ್ತಿಲ್ಲ ತುಳಸಿ. ನಂಗಿಬ್ರು ಬೇಕು. ವಾಟ್ ಅ ಸೀನ್ ಮಾಮ್. ಯಾವತ್ತೂ ನಿನ್ ಕಣ್ಣಲ್ಲಿ ನೀರ್ ನೋಡ್ತಿರೋ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಕಣ್ಣೀರ್ ಹಾಕೋ ಅಂತ ಕಷ್ಟ ಏನ್ ಬಂದಿದೆ ಮಾಮ್? ಆ ಕಣ್ಣೀರು ಜೈಲಲ್ಲಿರೋ ಜೈಗೋಸ್ಕರನ ಇಲ್ಲ ಕಾಣಿಸ್ತಾ ಇರೋ ಗಂಗಾಗೋಸ್ಕರನ? ಈಗೀಗ ನಿನ್ನಲ್ಲಿ ಈ ಮನೆಯಲ್ಲಿ ತುಂಬಾ ಚೇಂಜಸ್ ಬರ್ತಾ ಇದೆ. ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಆಗೋ, ನಮ್ ಗೆಸ್ಟ್ ಹೌಸ್ ಅಲ್ಲಿ ಬಂದಿ ಆಗೋ ಇರ್ಬೇಕಾದಿ ತುಳಸಿ, ಈ ಮಧ್ಯ ನಿಂಗೆ ಹತ್ರ ಆಗಿರೋ ಹಾಗಿದೆ. ಇಬ್ರು ತುಂಬಾ ಕ್ಲೋಸ್ ಆಗಿದ್ದೀರಾ ಅನ್ಸುತ್ತೆ. ತುಳಸಿ ಇನ್ನಿನ್ ಹೊರಡು. ಯಾಕೆ? ನಿಮ್ ಸೀಕ್ರೆಟ್ ಏನಾದ್ರೂ ಹೊರಗ್ ಬಂದ್ರೆ ಅಂತ ಭಯ ಆಗ್ತಿದ್ಯಾ ಮಾಮ್? ಸೀಕ್ರೆಟ್ ನಾನು ತಿಳ್ಕೋಬಾರ್ದ? ಇಲ್ಲ, ನನ್ನ ಹತ್ರ ಹೇಳ್ದೆ ಇರೋ ರಹಸ್ಯನಾದು. ತುಳಸಿ ನೀನ್ ಹೋಗು. ಆ ಕೆಲ್ಸದವಳ ಜೊತೆ ಪದೇ ಪದೇ ನಿಂಗೆ ಮೀಟಿಂಗ್ಸ್ ಯಾಕೆ ಮಾಮ್? ಗಂಗಾ ಕಾಣಿಸ್ತಿಲ್ವಲ್ಲ, ಎಲ್ಲಿದ್ದಾಳು ಏನು ಅಂತ ಕೇಳೋಕ್ ಬಂದಿದ್ಲು. ಓ, ಗಂಗಾ ಮಿಸ್ ಆದ್ಲು ಅಂತ ಅವಳು ಅಳ್ತಾ ಇದ್ರೆ ಅವಳ ಜೊತೆ ಸೇರಿ ನೀನು ಕಣ್ಣೀರ್ ಹಾಕ್ತಿದ್ಯಾ ಅಂತಾಯ್ತು. ನಿತ್ಯಾ ಪ್ಲೀಸ್, ಹೀಗ್ ಮಾತಾಡಿ ನಂಗೆ ಟಾರ್ಚರ್ ಕೊಡ್ಬೇಡ. ನಮಗ್ ಹೆಲ್ಪ್ ಮಾಡ್ತಿರೋ ಜನರ ಮೇಲೆ ಸ್ವಲ್ಪ ಆದ್ರೂ ಕನ್ಸನ್ ತೋರಿಸು. ಇದಕ್ಕೂ ಮೊದ್ಲು ಇಲ್ದೆ ಇರೋ ದಯೆ ಕರುಣೆ ಈಗ ಯಾಕೆ ಮಾಮ್? ಯಾಕಂದ್ರೆ ಗಂಗಾಗೆ ದಿನ ಹತ್ರ ಆಗಿರೋದಕ್ಕೆ. ಅಲ್ವಾ? ಹಾಗಾದ್ರೆ ಫೀಲ್ ಆಗ್ಲೇಬೇಕು. ಅಯ್ಯೋ ಪಾಪ ಗಂಗಾ, ಅನ್ಯಾಯವಾಗಿ ಸತ್ ಹೋಗ್ತಾಳಲ್ವಾ. ರೆಸ್ಟ್ ಇನ್ ಹೆಲ್ ಗಂಗಾ. ನೀನೆಲ್ ಹೋಗ್ ಬರ್ತಿದ್ಯಾ? ಮಾರ್ಚರಿಗೆ. ಅಲ್ಲಿಗ್ಯಾಕೆ? ಅದು ಮಲ್ಲಿಕಾ ಶವನೋ ಅಲ್ವೋ ತಿಳ್ಕೊಳ್ಳೋದಿಕ್ಕೆ. ನೋಡಿದ್ಯಾ ಯಾವ ತರದ ಸಿಚುವೇಶನ್ ಬರುತ್ತೆ ಅಂತ? ಆ ವಾರ್ಡನ್ಗೆ ಡ್ರಿಂಕ್ಸ್ ಹ್ಯಾಬಿಟ್ ಇರೋದಕ್ಕೆ ಸರಿ ಹೋಯ್ತು, ಇಲ್ದಿದ್ರೆ ಎಷ್ಟು ಕಷ್ಟ ಆಗಿರೋದು. ಈಗ್ಲಾದ್ರೂ ನನ್ನ ಮಾತು ಕೇಳಿ ಪ್ಲೀಸ್, ಇಲ್ಲಿಂದ ಹೋಗು ನಿತ್ಯಾ. ಜೈಲಲ್ಲಿ ನಾನ್ ಪಡ್ತಿರೋ ಕಷ್ಟ ಸಾಕು, ನೀನ್ ಯಾಕೆ ಹೋಗು. ನಾನು ಹೋಗಲ್ಲ. ನಡ್ದಿದ್ದೆಲ್ಲ ನೋಡಿದ್ಯಲ್ಲ, ಇನ್ನು ಹೋಗಲ್ಲ ಅಂತೀಯಲ್ಲ, ಅಂತದ್ ಏನಿದೆ ಇಲ್ಲಿ? ನೀವಿದ್ದೀರಲ್ಲ, ನನ್ನ ನೋಡಿದ್ಯಾಲ್ವಾ? ಒನ್ ಡೇ ನನ್ ಜೊತೆ ಇದ್ದಲ್ಲ, ಇನ್ನು ಏನಾಗ್ಬೇಕು? ಲೈಫ್ ಲಾಂಗ್ ನಿಮ್ ಜೊತೆನೆ ಇರ್ಬೇಕು. ಇದು ನಮ್ ಹನಿಮೂನ್ ಅಲ್ಲ ನಿತ್ಯ. ಹನಿಮೂನೇ ಅಂದ್ಕೊಳ್ಳಿ,
ಇಂಥ ವೆರೈಟಿ ಹನಿಮೂನ್ ಯಾರ್ ಮಾಡ್ಕೋತಾರೆ? ಏನಂತೀರ ನಾಣಿ ಅವರೇ? ನಿಜನೇ ಮೇಡಮ್. ನಾಣಿ ಪ್ಲೀಸ್ ನಿತ್ಯಾ, ನೀವೇ ಪ್ಲೀಸ್ 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 ಪ್ಲೀಸ್. ನೀನ್ ಈಗ ಹಠ ಮಾಡಿದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ. ನೀವ್ ಕಳಿಸ್ತೀನಿ ಅಂದ್ರೆ ನಾನು ನಿಮ್ ಹತ್ರ ಮಾತಾಡಲ್ಲ. ಹಾಗಿದ್ರೆ ಸರಿ, ಹೋಗ. ಮತ್ತೆ ಕೋಪ ಮಾಡ್ಕೊಂಡ್ರೆ ನಿಮ್ಮನ್ನು ಒಂದು ಮಾಡಕ್ಕೆ ನನ್ನ ತಲೆಯಲ್ಲಿರೋ ಬುದ್ಧಿಯೆಲ್ಲ ಖಾಲಿ ಆಗೋಯ್ತು. ಹೇಳಿ ಮೇಡಮ್. ಈ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಬೇಕು. ಸಾರಿ ಮೇಡಮ್, ಅಕೌಂಟ್ ಹೋಲ್ಡರ್ ಬಿಟ್ರೆ ಬೇರೆಯವ್ರಿಗೆ ಯಾವ ಡೀಟೇಲ್ಸ್ ಕೊಡೋಕು ಬ್ಯಾಂಕ್ ರೂಲ್ಸ್ ಒಪ್ಪಲ್ಲ ಮೇಡಮ್. ನಂಗೆ ಹೇಳ್ಬೋದು. ಹಾಗಿದ್ರೆ ನೀವು RBI ನ CBI ನ? ನಿಮ್ ಬ್ಯಾಂಕ್ ಅಲ್ಲಿ 2 ಕೋಟಿ ಡೆಪಾಸಿಟ್ ಮಾಡ್ತಿರೋ ಫಸ್ಟ್ ಕಸ್ಟಮರ್. ಈ ಅಕೌಂಟ್ ಮಲ್ಲಿಗೆ ಅನ್ನೋರ್ ಹೆಸರಲ್ಲಿ ಇದೆ ಮೇಡಮ್. ನನಗೆ ಗೊತ್ತು. ಅದರಲ್ಲಿ ಕೊನೆ ಟ್ರಾನ್ಸಾಕ್ಷನ್ ಯಾವಾಗ ಆಗಿದ್ದು? ಈ ಮಂತ್ 13th ಮೇಡಮ್. 13th ಅಂದ್ರೆ ಜೈ ಅರೆಸ್ಟ್ ಆಗಿರೋ ದಿನ. ಮಾರ್ನಿಂಗ್ ಅವರ್ಸ್ ಅಲ್ಲಿ 15 lakh ಕ್ರೆಡಿಟ್ ಆಗಿದೆ. 50 lakh ಮಲ್ಲಿಕಾ ಅಕೌಂಟ್ಗೆ ಹಾಕಿದಾರ? ಯಾರು? ಈ ತಿಂಗಳು 13th ಬೆಳಗ್ಗೆ 50 lakh ಮಲ್ಲಿಕಾ ಅಕೌಂಟ್ಗೆ ಬಂತು. ಇದ್ಕಿದ್ದ ಹಾಗೆ ಅವತ್ ರಾತ್ರಿ ಮಲ್ಲಿಕಾ ಸತ್ ಹೋದ್ಲು ಅಂತ ಜೈನ ಅರೆಸ್ಟ್ ಮಾಡಿಸಿದ್ರು. ಅಂದ್ರೆ ಯಾರೋ ಮಲ್ಲಿಕಾಗೆ 50 lakh ಸೆಟಲ್ಮೆಂಟ್ ಮಾಡಿ ಮಲ್ಲಿಕನ ಅಂಡರ್ ಗ್ರೌಂಡ್ಗೆ ಕಳಿಸಿ ಜೈನ ಜೈಲಿಗೆ ಕಳಿಸಿದ್ದಾರೆ. ಮೇಡಮ್, ಮಲ್ಲಿಕಾಗೆ ದುಡ್ಡು ಕಳಿಸಿದ್ದು ಯಾರು? ಸಾರಿ ಮೇಡಮ್, ಅಕೌಂಟ್ ಕ್ಲೋಸ್ ಆಗಿದೆಯಲ್ವಾ, ಆ ವಿವರ ಗೊತ್ತಾಗಲ್ಲ. ಥ್ಯಾಂಕ್ ಯು ಮೇಡಮ್.